ಹಲೋ ಫ್ರೆಂಡ್ಸ್, ಈಗಾಗಲೇ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಮತ್ತು ಪ್ರೀ ವರ್ಕೌಟ್ ಫುಡ್ ಅಂದರೇನು ಅಂತ ಹೇಳಿದ್ದೇನೆ. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಪ್ರೀ ವರ್ಕೌಟ್ ನ್ಯಾಚುರಲ್ ಫುಡ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಗೆಳೆಯರೆ, ಮೊದಲಿಗೆ ಬಾಳೆಹಣ್ಣು. ಗೆಳೆಯರೆ, ಈ ಬಾಳೆಹಣ್ಣಿನ ಕಾಂಬಿನೇಷನ್ ಜೊತೆಗೆ ನಾನು ಹೇಳ್ತಿದ್ದೀನಿ ಇಲ್ಲಿ ನಿಮ್ಮ ಗೆಳೆಯರೆ, ಬಾಳೆಹಣ್ಣನ್ನು ನೀವು ಹಾಲಿನೊಂದಿಗೆ ಸೇವಿಸಬೇಕು ಗೆಳೆಯರೆ. ಯಾಕಂದರೆ ಹಾಲಿನಲ್ಲಿ ಕೇಸಿನ್ ಪ್ರೋಟೀನ್ ಇರುತ್ತೆ, ಅದು ಸ್ಲೋ ಡೈಜೆಸ್ಟಿವ್ ಪ್ರೋಟೀನ್ ಗೆಳೆಯರೆ. ಅದೇ ರೀತಿ ಈ ಬಾಳೆಹಣ್ಣಿನೊಳಗೆ ಕಾರ್ಬೋಹೈಡ್ರೇಟ್ ಮತ್ತು ಪೊಟ್ಯಾಷಿಯಂ ಇರುತ್ತೆ ಗೆಳೆಯರೆ. ಪೊಟ್ಯಾಷಿಯಂ ನಮ್ಮ ಪೊಟ್ಯಾಷಿಯಂ ಮತ್ತು ಜಿಂಕ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಟೆಕ್ಸ್ಟೋಸ್ಟೆರಾನ್ ಬೂಸ್ಟ್ ಮಾಡಲು ಕೂಡ ಹೆಲ್ಪ್ ಮಾಡುತ್ತೆ. ಇದರಿಂದ ಇದು ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಈ ಬಾಳೆಹಣ್ಣು ಮತ್ತು ಹಾಲಿನಲ್ಲಿರುವ ಕೆಲವು ಪೋಷಕಾಂಶಗಳು ನಮ್ಮ ನರ್ವ್ ಸೆಲ್ಸ್ ಅಂತ ಇರುತ್ತೆ ಗೆಳೆಯರೆ, ಆ ನರ್ವ್ ಸೆಲ್ಸ್ ಮತ್ತು ನಮ್ಮ ಮಸಲ್ ಫಂಕ್ಷನನ್ನು ಹೆಚ್ಚು ಮಾಡಲು ಜಿಮ್ಮಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ ಗೆಳೆಯರೆ. ಗೆಳೆಯರೆ, ಈ ಬಾಳೆಹಣ್ಣು ನಿಮಗೆ ಒಂದು ಡಜನ್ಗೆ 30 ರೂಪಾಯಿ ಬೀಳುತ್ತೆ, ಮತ್ತು ಇದು ನಿಮಗೆ ಎಲ್ಲಿ ಬೇಕಾದಲ್ಲೂ ಮಾರ್ಕೆಟ್ನಲ್ಲಿ ನಿಮಗೆ ಇದು ಅವೈಲೇಬಲ್ ಆಗಿರುತ್ತೆ. ಗೆಳೆಯರೆ, ಎರಡನೇದು ಓಟ್ಸ್. ಓಟ್ಸ್ ಇದು ಭಾಳ ಜನ ಕೇಳಿರಲ್ಲ ಗೆಳೆಯರೆ, ಈಗೀಗ ಪ್ರಚಲಿತವಾಗಿದೆ. ಆದರೂ ಗೆಳೆಯರೆ, ಇದು ಓಟ್ಸ್ ಏನಿದೆ ಅಲ್ಲ, ಇದು ಪೂರ್ತಿಯಾಗಿ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ನಿಂದ ಆಗಿರುತ್ತೆ ಗೆಳೆಯರೆ. ಈ ಓಟ್ಸ್ನಲ್ಲಿ ಫೈಬರ್ ಅಂದರೆ ನಾರು ಪದಾರ್ಥ ಇರುತ್ತೆ ಗೆಳೆಯರೆ. ಈ ನಾರು ಪದಾರ್ಥ ನಮ್ಗೆ ಏನು ಮಾಡುತ್ತೆ, ಈ ನಾರು ಪದಾರ್ಥ ನಮ್ಮ ದೇಹದಲ್ಲಿ ನಾವು ಏನು ತಿಂದಿರ್ತೀವಲ್ಲ ಅದನ್ನು ಜೀರ್ಣ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಗೆಳೆಯರೆ. ಓಕೆ, ಈ ಓಟ್ಸ್ ಏನಿದೆಲ್ಲ ಇದು ಸ್ಲೋಲಿ ಏನು ಮಾಡುತ್ತೆ, ಈ ಕಾರ್ಬೋಹೈಡ್ರೇಟನ್ನು ನಮ್ಮ ದೇಹದಲ್ಲಿ ಏನು ಮಾಡುತ್ತೆ, ಸ್ಲೋಲಿ ರಿಲೀಸ್ ಮಾಡುತ್ತೆ. ಇದರಲ್ಲಿರೋ ಕಾರ್ಬೋಹೈಡ್ರೇಟನ್ನು ಏನು ಮಾಡುತ್ತೆ, ಸ್ಲೋಲಿ ಇದು ಓಟ್ಸ್ ರಿಲೀಸ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಜಿಮ್ಮಲ್ಲಿ, ಓಕೆ, ನಮ್ಮ ಜಿಮ್ಮಲ್ಲಿ ಏನು ಮಾಡುತ್ತೆ, ಪೂರ್ತಿ ಹೊತ್ತು ನಾವು ಇದರಿಂದ ಏನು ಮಾಡ್ತೀವಿ, ವರ್ಕೌಟ್ ಮಾಡ್ತಿರುವಾಗ ಇದರಿಂದ ಹೆಚ್ಚು ಹಾರ್ಡಾಗಿ ಮತ್ತು ಹೆಚ್ಚು ಹೊತ್ತು ವರ್ಕೌಟ್ ಮಾಡಲು ಇದು ನಮಗೇನು ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಅಂದರೆ ಎನರ್ಜಿಯನ್ನು ಇದು ಕೊಡ್ತಾ ಇರುತ್ತೆ. ಗೆಳೆಯರೆ, ಇದನ್ನು ನೀವು ಸಿಂಪಲ್ಲಾಗಿ 1 ಚಮಚ ಓಟ್ಸನ್ನು, 1 ಸ್ಕೂಪ್ ಅಂದರೆ 15 ಗ್ರಾಮಿಂದ 20 ಗ್ರಾಮ್ ಓಟ್ಸನ್ನು ಪ್ರೀ ವರ್ಕೌಟ್ ಅಂದರೆ ಎಕ್ಸಸೈಸ್ ಹೋಗುವ ಮುಂಚೆ ಇದನ್ನು ನೀವೇನು ಮಾಡಬೇಕು, ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಆಮೇಲೆ ಇದರಲ್ಲಿ ಏನು ಮಾಡಿ ಸ್ವಲ್ಪ ಹಾಲನ್ನು ಹಾಕಿ ಕುಡಿದು ಬಿಡಿ ಗೆಳೆಯರೆ. ನಿಮಗೇನಾದರೂ ಸ್ವೀಟ್ ಅಂದರೆ ಸಿಹಿಯಾಗಿರಬೇಕಂತ ಏನಾದರೂ ಇದ್ದರೆ ಇದರಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ನೀವು ತಿನ್ಬೋದು ಗೆಳೆಯರೆ. ಗೆಳೆಯರೆ, ಈ ಓಟ್ಸ್ 1/2 ಕೆಜಿ ಓಟ್ಸ್ಗೆ ನಿಮಗೆ 50 ರೂಪಾಯಿ ಬೀಳ್ಬೋದು ಗೆಳೆಯರೆ, ಮತ್ತು ಇದು ಆನ್ಲೈನ್ ಮತ್ತು ಆಫ್ಲೈನ್ ಅಂಗಡಿಗಳಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಮೂರನೇದಾಗಿ ಗ್ರಿಲ್ಡ್ ಚಿಕನ್ ಮತ್ತು ರೈಸ್. ಗೆಳೆಯರೆ, ಈ ರೈಸಿಂದ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಅದೇ ರೀತಿ ಚಿಕನ್ನಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಗೆಳೆಯರೆ, ಪ್ರೀ ವರ್ಕೌಟ್ ಎಕ್ಸಸೈಸ್ ಮಾಡ್ತಿರುವಾಗ ನಮ್ಮ ದೇಹಕ್ಕೆ ಬೇಕಿರುವ ಪ್ರೋಟೀನ್ ಏನು ನಮ್ಮ ದೇಹಕ್ಕೆ ಬೇಕಿರುತ್ತೆ ಅದು ಈ ಗ್ರಿಲ್ಡ್ ಚಿಕನ್ನಿಂದ ಸಿಗುತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ಬೇಕಿರುವ ಕಾರ್ಬೋಹೈಡ್ರೇಟ್ ಈ ರೈಸ್ನಿಂದ ಸಿಗುತ್ತೆ. ಇದು ಕೂಡ ಒಂದು ಒಳ್ಳೆಯ ಗೆಳೆಯರೆ ಪ್ರೀ ವರ್ಕೌಟ್ ಫುಡ್. ಗೆಳೆಯರೆ, ಚಿಕನ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ದರೆ ನಾನೊಂದು ವಿಡಿಯೋ ಹಾಕಿದ್ದೆ Top 3 Protein ಅಂತ, ಆ ವಿಡಿಯೋದಲ್ಲಿ ನೀವು ಚಿಕನ್ ಬಗ್ಗೆ ಮಾಹಿತಿ ಪಡ್ಕೋಬೋದು. ಅದೇ ರೀತಿ ಗೆಳೆಯರೆ, ಇದು ನಿಮಗೆ 100 ಗ್ರಾಮ್ ಚಿಕನ್ಗೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 25 ರೂಪಾಯಿ ಕೊಡಬೇಕಾಗಿ ಬರುತ್ತೆ. ಗೆಳೆಯರೆ, ನಾಲ್ಕನೇದಾಗಿ ಡ್ರೈ ಫ್ರೂಟ್ ಅಂದರೆ ನಿಮ್ಗೆ ಗೊತ್ತಿದೆ ಗೆಳೆಯರೆ, ಇದು ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ, ಎನರ್ಜಿಯನ್ನು ಕೊಡುತ್ತೆ. ಇದು ಒಂದು ಒಳ್ಳೆಯ ಪ್ರೀ ವರ್ಕೌಟ್ ಫುಡ್. ಡ್ರೈ ಫ್ರೂಟಲ್ಲಿ ನೀವು ದ್ರಾಕ್ಷಿ, ಗೋಡಂಬಿ, ಬಾದಾಮ್, ಪಿಸ್ತಾ ಎಕ್ಸೆಟ್ರಾ ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸ್ ಇದೆ, ಅವುಗಳನ್ನು ನೀವು ತೊಗೋಬೋದು. ಆದರೆ ಗೆಳೆಯರೆ, ಇದು ಸ್ವಲ್ಪ ಕಾಸ್ಟ್ಲಿ ಆಗಿದೆ ಗೆಳೆಯರೆ. ಆದ್ದರಿಂದ ಇದು ಒಳ್ಳೆಯ ಪ್ರೀ ವರ್ಕೌಟ್ ಫುಡ್ ಆದರೂ ನೀವು ಬಳಸದೇ ಇರುವುದು ಸೂಕ್ತ. ಐದನೇದಾಗಿ ಹೋಲ್ ಗ್ರೇನ್ ಬ್ರೆಡ್ ಪ್ಲಸ್ ಬಾಯ್ಲ್ಡ್ ಎಗ್. ಗೆಳೆಯರೆ, ಈ ಹೋಲ್ ಗ್ರೇನ್ ಬ್ರೆಡ್ ಅಂದರೆ ಶಾಕ್ ಆಗಲಿಕ್ಕೆ ಹೋಗ್ಬೇಡ್ರಿ, ಇದು ಸಿಂಪಲ್ಲಾಗಿ ಅಂಗಡಿಯಲ್ಲಿ ಸಿಗುವ ಬ್ರೆಡ್ ಪ್ಯಾಕೆಟ್ ಗೆಳೆಯರೆ. ಈ ಬ್ರೆಡ್ ಪ್ಯಾಕೆಟ್ ಏನು ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನೇ ಏನಂತ ಕರೀತಾರೆ, ಹೋಲ್ ಗ್ರೇನ್ ಬ್ರೆಡ್ ಅಂತ ಕರೀತಾರೆ ಗೆಳೆಯರೆ. ನಿಮಗೆ ಮ್ಯಾಕ್ಸಿಮಮ್ ಇದಕ್ಕೆ 20 ರೂಪಾಯಿ ಕೊಡಬೇಕಾಗಿರುತ್ತೆ. ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಇದರಲ್ಲಿ ಇರುತ್ತೆ ಗೆಳೆಯರೆ. ಅಂದರೆ ನೀವು ಬಾಯ್ಲ್ಡ್ ಎಗ್ ತೊಗೋತೀರಾ, ಅದರಲ್ಲಿ ನಿಮಗೆ ವೈಟ್ ಪಾರ್ಟ್ ಆಫ್ ದಿ ಎಗ್ಗಲ್ಲಿ ನಿಮ್ಗೆ ಏನು ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಅದೇ ರೀತಿ ಈ ಹೋಲ್ ಗ್ರೇನಲ್ಲಿ ನಿಮ್ಗೆ ಏನು ಸಿಗುತ್ತೆ, ಒಳ್ಳೆ ಕಾರ್ಬೋಹೈಡ್ರೇಟ್ ಅಂದರೆ ಡೈಜೆಸ್ಟಿವ್ ಡ್ಯಾಕ್ಸ್ಟ್ರೋಸ್ ಸಿಗುತ್ತೆ. ಅದೇ ರೀತಿ ಸ್ಲೋ ಡೈಜೆಸ್ಟಿವ್ ಮತ್ತು
ಫಾಸ್ಟ್ ಡೈಜೆಸ್ಟಿವ್ ಕಾರ್ಬೋಹೈಡ್ರೇಟ್ ಕೂಡ ಇದರಲ್ಲಿ ಸಿಗುತ್ತೆ. ಮತ್ತು ಗೆಳೆಯರೇ, ಈ ಒಂದು ಹೋಲ್ ಗ್ರೇನ್ ಬ್ರೆಡ್ ಎಲ್ಲ ಅಂಗಡಿಗಳಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಆರನೇದಾಗಿ ಫ್ರೂಟ್ಸ್ ಆ್ಯಂಡ್ ಗ್ರೀಕ್ ಯೋಗರ್ಟ್. ಗೆಳೆಯರೇ, ಫ್ರೂಟ್ಸ್ ಆ್ಯಂಡ್ ಗ್ರೀಕ್ ಯೋಗರ್ಟ್ ಅಂದ್ಕೊಳ್ಳಿ. ಈ ಗ್ರೀಕ್ ಯೋಗರ್ಟ್ ಅಂದರೆ ಗ್ರೀಕಲ್ಲಿ ಹೋಗಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಗೆಳೆಯರೇ, ಇದು ಸಿಂಪಲಾಗಿ ಯೋಗರ್ಟ್ ಅಂದರೆ ಮಜ್ಜಿಗೆ ಅಥವಾ ಮೊಸರು ಅಂತ ಆಗುತ್ತೆ. ಗೆಳೆಯರೇ, ನೀವು ಮಜ್ಜಿಗೆಯನ್ನು ತೊಗೋಬೋದು ಅಥವಾ ಮೊಸರನ್ನು ಕೂಡ ಪ್ರೀ ವರ್ಕೌಟ್ ಫುಡ್ಡಲ್ಲಿ ತೊಗೋಬೋದು. ಅದರಲ್ಲಿ ನೀವೇನು ಮಾಡಬೇಕಂದ್ರೆ, ಸಿಂಪಲಿ ಫ್ರೂಟ್ಸನ್ನು ತೊಗೋಬೇಕು, ಫ್ರೂಟ್ಸನ್ನು ಚಾಪ್ ಮಾಡಬೇಕು, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದರಲ್ಲಿ ಬೇಕಾದರೆ ನೀವು ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿ ಬೇಕಾದ್ರೆ ತಿನ್ಬೋದು. ನೀವು ಸಿಂಪಲಾಗಿ ಮೊದಲು ಫ್ರೂಟ್ಸ್ ತಿನ್ನಿರಿ, ಆಮೇಲೆ ಬೇಕಾದರೆ ಮಜ್ಜಿಗೆಯನ್ನು ಕುಡಿಬೋದು. ಗೆಳೆಯರೇ, ಈ ಫ್ರೂಟ್ಸ್ನಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್, ವಿಟಾಮಿನ್ಸ್ ಮತ್ತು ಮಿನರಲ್ಸ್ ಸಿಗುತ್ತೆ. ಅದೇ ರೀತಿ ಗ್ರೀಕ್ ಯೋಗರ್ಟಲ್ಲಿ ನಿಮಗೆ ಪ್ರೋಟೀನ್ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬ್ಸ್ ಸಿಗುತ್ತೆ. ಗೆಳೆಯರೇ, ಈ ಎರಡೂ ಪ್ರಾಡಕ್ಟ್ ನಿಮಗೆ ಎಲ್ಲ ಆನ್ಲೈನ್ ಮತ್ತು ಆಫ್ಲೈನ್ ಸೈಟ್ಗಳಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೆವೆಂತ್ ಒನ್, ಸ್ವೀಟ್ ಪೊಟ್ಯಾಟೋ ಪ್ಲಸ್ ಬಾಯ್ಲ್ಡ್ ಎಗ್. ಎರಡನ್ನು ಕೂಡ ಬಾಯ್ಲ್ ಮಾಡಿ ತಿನ್ನಬೇಕು. ಗೆಳೆಯರೇ, ಗೆಳೆಯರೇ, ಈ ಮೊದಲು ಇದ್ರ ಬಗ್ಗೆ ಮಾಹಿತಿ ಕೊಡುವ ಮೊದಲು ಒಂದು ಮಾತು ಹೇಳ್ತೀನಿ. ಗೆಳೆಯರೇ, ನಾನು ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರಲ್ಲ, ಅದರಲ್ಲಿ ಕೆಲವರು ನನಗೆ ಕಮೆಂಟ್ ಮಾಡ್ತಾರೆ, ಅವರು ಕೇಳ್ತಾರೆ ಡಯಟ್ ಪ್ಲ್ಯಾನ್ನ ಕಳಿಸಿ ಅಂತ. ಕೆಲವರು ಕೇಳಲ್ಲ, ಅವರಿಗೂ ಕೂಡ ನಾನು ಡಯಟ್ ಪ್ಲ್ಯಾನ್ ಕಳಿಸಿದ್ದಿದೆ. ಗೆಳೆಯರೇ, ಯಾರ್ಯಾರಿಗೆ ನಾನು ಡಯಟ್ ಪ್ಲ್ಯಾನ್ ಕಳಿಸಿದ್ದೀನಲ್ಲ, ಅವರೆಲ್ಲರೂ ಒಂದ್ಸಲ ಆ ಡಯಟ್ ಪ್ಲ್ಯಾನನ್ನು ಚೆಕ್ ಮಾಡಿ. ಅದರಲ್ಲಿ ನಾನೇನಾದರೂ ನಿಮಗೆ ಪ್ರೀ ವರ್ಕೌಟಲ್ಲಿ ಫುಡ್ ಅಂದರೆ ಜಿಮ್ ಹೋಗುವ ಮುಂಚೆ ಏನು ತಿನ್ನಬೇಕು ಅಂತ ಏನಾದರೂ ಕೊಟ್ಟಿದ್ದರೆ ಅದ್ಯಾವುದು ಇರುತ್ತೆ, ಸ್ವೀಟ್ ಪೊಟ್ಯಾಟೋ ಪ್ಲಸ್ ಬಾಯ್ಲ್ಡ್ ಎಗ್ ಆಗಿರುತ್ತೆ. ಗೆಳೆಯರೇ, ಯಾಕಂದರೆ ಗೆಳೆಯರೇ, ಇದನ್ನು ನಾನು ನನ್ನ ದೇಹದ ಮೇಲೆ, ನನ್ನ ಬಾಡಿ ಮೇಲೆ ಇದನ್ನು ತಿಂದು ನಾನು ವರ್ಕೌಟ್ ಮಾಡಿದ್ದಿದೆ. ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಬರ್ತಿದೆ. ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಕೂಡ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಆದ್ದರಿಂದ ಇದನ್ನು ನಾನು ನನ್ನ ಸಬ್ಸ್ಕ್ರೈಬರ್ಗಳಿಗೂ, ನನ್ನ ವ್ಯೂವರ್ಸ್ಗಳಿಗೂ ಇದನ್ನೇ ನಾನು ರೆಕಮೆಂಡ್ ಮಾಡ್ತೀನಿ. ಗೆಳೆಯರೇ, ಇದರಲ್ಲಿ ಸ್ವೀಟ್ ಪೊಟ್ಯಾಟೋದಲ್ಲಿ ನಿಮಗೆ ಒಳ್ಳೆ ರೀತಿಯ ಸ್ಲೋ ಡೈಜೆಸ್ಟಿವ್ ಮತ್ತು ಫಾಸ್ಟ್ ಡೈಜೆಸ್ಟಿವ್ ಕಾರ್ಬ್ಸ್ ಎರಡೂ ರೀತಿಯ ಸಿಗುತ್ತೆ. ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಅದರಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ. ಬಾಯ್ಲ್ಡ್ ಎಗ್ನಲ್ಲಿ ವೈಟ್ ಪಾರ್ಟ್ ಆಫ್ ದಿ ಎಗ್ಗಲ್ಲಿ ಒಳ್ಳೆ ಪ್ರಮಾಣದ ಪ್ರೋಟೀನ್ ಸಿಗುತ್ತೆ. ಅದೇ ರೀತಿ ಯೆಲ್ಲೋ ಪಾರ್ಟಲ್ಲಿ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಕೆಲವೊಂದು ಮಿನರಲ್ಸ್ ಸಿಗುತ್ತೆ. ಪ್ಲಸ್ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅನ್ಹೆಲ್ದಿ ಫ್ಯಾಟ್ ಇರುತ್ತೆ. ಆದರೆ ಗೆಳೆಯರೇ, ಆ ಒಂದು ಸ್ವಲ್ಪ ಪ್ರಮಾಣದ ಅನ್ಹೆಲ್ದಿ ಫ್ಯಾಟ್ಗೋಸ್ಕರ ನಾನು ಹೋಲ್ ಎಗ್ಗನ್ನು ವೇಸ್ಟ್ ಮಾಡಲ್ಲ, ಪೂರ್ತಿಯಾಗಿ ನಾನು ತಿಂತೀನಿ. ಗೆಳೆಯರೇ, ಇದರಿಂದ ಪ್ರೀ ವರ್ಕೌಟ್ ಫುಡ್ಡಾಗಿ ಇದು ಒಳ್ಳೆಯ ಫುಡ್ಡಾಗಿದೆ. ಗೆಳೆಯರೇ, ಈ ಒಂದು ಆಹಾರದಿಂದ ನನಗೆ ಒಳ್ಳೆಯ ರಿಸಲ್ಟ್ ಕೂಡ ಬರ್ತಿದೆ. ಅದಕ್ಕಾಗಿ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಈ ಸೆವೆಂತ್ ಒನ್ ಸ್ವೀಟ್ ಪೊಟ್ಯಾಟೋ ಪ್ಲಸ್ ಬಾಯ್ಲ್ಡ್ ಎಗ್ ಎರಡನ್ನೂ ಬಾಯ್ಲ್ ಮಾಡಿ ತಿನ್ನಿ. ರಿಸಲ್ಟ್ ಬರುತ್ತೆ, ರಿಸಲ್ಟನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಗೆಳೆಯರೇ, ಈ ಏಳು ಫುಡ್ನಲ್ಲಿ ಅಂದರೆ ಈ ಏಳು ಪ್ರೀ ವರ್ಕೌಟ್ ಫುಡ್ನಲ್ಲಿ ನಿಮಗೆ ಯಾವ ಪ್ರೀ ವರ್ಕೌಟ್ ಫುಡ್ ತುಂಬ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಹೇಳಿ. ಗೆಳೆಯರೇ, ಅದೇ ರೀತಿ ಗೆಳೆಯರೇ, ಈ ಛಾಯಾಚಿತ್ರ ನಿಮಗೆ ಇಷ್ಟ ಆದರೆ ಲೈಕ್ ಒತ್ತಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮತ್ತು ಗೆಳೆಯರೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು, ಬದಿಗಿರೋ ಬೆಲ್ ಐಕಾನನ್ನು ಟ್ಯಾಪ್ ಮಾಡೋದು ಮರಿಬೇಡಿ. ಧನ್ಯವಾದ.